ರೇಷ್ಮೆ ಸೀರೆಗಳು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಖುಷಿ ಅಲ್ವಾ? ನನಗೂ ಕೂಡ ತುಂಬಾ ಇಷ್ಟ. ಅವುಗಳನ್ನು ತಗೊಳ್ಳೋದಷ್ಟೇ ಅಲ್ಲ, ಮೇಂಟೈನ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೋ ನಾನಿವತ್ತು ಅವುಗಳನ್ನು ನೀಟಾಗಿ ಮೇಂಟೈನ್ ಮಾಡಲಿಕ್ಕೋಸ್ಕರ ಹೊರಗಡೆ ತೆಗೆದಿದ್ದೀನಿ. ಹಾಗೆ ನನ್ನ ಕೆಲವು ರೇಷ್ಮೆ ಸೀರೆಗಳ ಕಲೆಕ್ಷನ್ಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಅವುಗಳನ್ನ ಹೇಗೆ ಮೇಂಟೈನ್ ಮಾಡ್ತೀನಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಎಸ್ ಫ್ರೆಂಡ್ಸ್, ನೋಡಿ ಇವತ್ತು ನಾನೆಲ್ಲ ಸೀರೆಗಳನ್ನೆಲ್ಲ ಹಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಏನಕ್ಕೆ ಅಂತಂದ್ರೆ, ರೇಷ್ಮೆ ಸೀರೆಗಳನ್ನ ನಾವು ಉಡೋದು ತುಂಬಾನೇ ಅಪರೂಪ. ಹಾಗೆ ಸಾಮಾನ್ಯವಾಗಿ ತಗೊಂಡು ಒಂದ್ಸರಿ ಅಥವಾ ವರ್ಷಕ್ಕೊಮ್ಮೆ ಅಥವಾ ಎರಡ್ ಸರಿ ಉಟ್ರೆ ಹೆಚ್ಚು, ಅದನ್ನ ಹಾಗೆ ಬೀರುನಲ್ಲಿ ಜೋಡಿಸಿಟ್ಟಿರ್ತೀವಲ್ವಾ, ಹಾಗೆ ಇಟ್ರೆ ಸೀರೆಗಳೆಲ್ಲ ಒಂಥರ ಸ್ಮೆಲ್ ಬರೋದು, ಆಮೇಲೆ ಹಾಳಾಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನ ನಾನು ಕೆಲವು ಸಣ್ಣ ಒಂದು ಸ್ವಲ್ಪ ಸಮಯ ಕೊಟ್ಟು ಇದನ್ನೆಲ್ಲ ಮೇಂಟೈನ್ ಮಾಡ್ತೀನಿ. ಅದರಿಂದ ಸೀರೆಗಳು ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ವರ್ಷ ಕೂಡ ಇಡಬಹುದು. ಹಾಗೆ ಇವತ್ತು ನಾನು ತಕೊಂಡು ಕೂತಿದ್ದೀನಿ, ಬಟ್ ಎಲ್ಲಾ ಸೀರೆಗಳನ್ನು ಅಟ್ ಟೈಮ್ ನನಗೆ ತಕೊಂಡು ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಒಂದು ಐದಾರು ಸೀರೆಗಳನ್ನ ಮಾತ್ರ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಹತ್ರ ಸೀರೆಗಳು ಸಮಯ ಒಂದೇ ತರದ್ದು ಸೀರೆಗಳನ್ನ ನಾನು ಹೆಚ್ಚಾಗಿ ತಗೊಳ್ಳಲ್ಲ. ಏನಾದರೂ ಡಿಫ್ರೆಂಟ್ ಆಗಿದ್ರೆ ಮಾತ್ರ ತಗೊಳ್ತೀನಿ. ನನಗೆ ಯಾವುದಕ್ಕಾದ್ರೂ ಸ್ವಲ್ಪ ದುಡ್ಡು ಸ್ಪೆಂಡ್ ಮಾಡ್ತೀವಿ ಅಂತಂದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ನಾವು ಕೊಟ್ಟಿದ್ದ ದುಡ್ಡಿಗೆ ನಮ್ಗೆ ಸಮಾಧಾನ ಇರಬೇಕು, ತೃಪ್ತಿ ಇರಬೇಕು ಮುಖ್ಯವಾಗಿ. ಹಾಗಾಗಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಳ್ತೀನಿ, ಆಮೇಲೆ ಹೆಚ್ಚಾಗಿ ತಗೊಳ್ಳಲ್ಲ. ವರ್ಷಕ್ಕೆ ಒಂದ್ ತಗೊಂಡ್ರು ಹೆಚ್ಚಂತಾನೆ ಹೇಳ್ಬೋದು. ಹಬ್ಬಬ್ಬ ಅಂದ್ರೆ ಒಂದ್ 10 ರಿಂದ 12 ರೇಷ್ಮೆ ಸೀರೆ ಇರ್ಬೋದು ಅಷ್ಟೇ, ಹೆಚ್ಚಿಲ್ಲ ನನ್ನ ಹತ್ರ. ಸೊ ಬನ್ನಿ, ಅದರಲ್ಲಿ ಯಾವ್ಯಾವ ಸೀರೆಗಳಿದೆ ಅಂತ ತೋರಿಸ್ತೀನಿ. ಹಾಗೆ ನಾನು ತುಂಬಾ ಸಿಂಪಲ್ ಆಗಿ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ನಾನಿಲ್ಲಿ ನನ್ನ ಮದುವೆ ಸೀರೆಗಳನ್ನ ಸ್ವಲ್ಪ ತಗೊಂಡಿದ್ದೀನಿ, ಅಂದ್ರೆ ಒಂದ್ 2-3. ಫಸ್ಟ್ ಗೆ ಅದನ್ನೇ ತೋರಿಸ್ತೀನಿ ನೋಡಿ. ಫಸ್ಟ್ ನನ್ನ ಎಂಗೇಜ್ಮೆಂಟ್ ಸಾರಿ, ಈ ಸಾರಿ ನನ್ನ ಎಂಗೇಜ್ಮೆಂಟ್ ಇದು. ಈ ಸಾರಿ ನನಗೆ ತುಂಬಾನೇ ಫೇವ್ರೆಟ್. ನಾನು ಇದನ್ನ ಆಕ್ಚುಲಿ ನನ್ನ ಮುಹೂರ್ತಕ್ಕೆ ಈ ಕಲರ್ ತಗೊಳ್ಬೇಕಂತ ಅನ್ಕೊಂಡಿದ್ದೆ, ಬಟ್ ನಾವು ಸಾರಿ ತೆಗಿಲಿಕ್ಕೆ ಬಂದಾಗ ನಮ್ಮ ಅತ್ತೆ ಇದನ್ನ ಸೆಲೆಕ್ಟ್ ಮಾಡಿದ್ರು ಎಂಗೇಜ್ಮೆಂಟ್ ಗೆ ಅಂತ. ಬಾಟಲ್ ಗ್ರೀನ್ ಕಲರ್ ವಿತ್ ಈ ತರ ಲೀಫ್ ಗ್ರೀನ್ ಬಾರ್ಡರ್ ಬರುತ್ತೆ. ತುಂಬಾ ಫೇವ್ರೆಟ್ ಸಾರಿ. ಹಾಗೆ ಇದು ತುಂಬಾನೇ ಲೈಟ್ ವೇಟ್ ಇದೆ, ಸ್ವಲ್ಪನೂ ಏನೂ ಆಗಿಲ್ಲ. ಆಲ್ಮೋಸ್ಟ್ ಇದು 11-12 ಇಯರ್ಸ್ ಅಂತ ಅನ್ಕೊಳ್ತೀನಿ. ಹಾ, 11 ಇಯರ್ಸ್ ಆಯ್ತು. 11 ಇಯರ್ಸ್ ಹಿಂದೆ ತಗೊಂಡಿದ್ ಸಾರಿ, ಸ್ವಲ್ಪನು ಕಲರ್ ಶೇಡ್ ಆಗಿಲ್ಲ, ಏನೂ ಆಗಿಲ್ಲ, ತುಂಬಾ ಲೈಟ್ ವೇಟ್ ಇದೆ. ಒಮ್ಮೆ ಇದನ್ನ ಡ್ರೈ ಕ್ಲೀನ್ ಮಾಡಿಸಿದ್ದೆ ನಾನು ನೋಡಿ. ಇದು ಹೀಗೆ ಫುಲ್ ಲೆಂತ್ ಹೀಗೆ ಬರುತ್ತೆ, ಈ ತರ ಸಣ್ಣ ಸಣ್ಣ ಬುಟ್ಟ ಬರುತ್ತೆ ಫುಲ್ ಸಾರಿ. ಆಮೇಲೆ ಅದರದ್ದು ನಾವೇನ್ ಹೇಳ್ತೀವಿ, ಸೆರಗು ಅಂತ ಹೇಳ್ತೀವಿ, ಅದು ಈ ತರ ಬರುತ್ತೆ, ಈ ತರ ಬರುತ್ತೆ ಸೆರಗು ಪೂರ್ತಿಯಾಗಿ. ಸಖತ್ತು ಲೈಟ್ ವೈಟ್ ಸಾರಿ ಇದು, ನನಗೆ ತುಂಬಾನೇ ಇಷ್ಟ. ಇದನ್ನ ನಾನು ಒಂದು 5-6 ಸರಿ ಉಟ್ಟಿದ್ದೀನಿ, ಎಷ್ಟು ಸರಿ ಉಟ್ರು ಬೇಜಾರಾಗಲ್ಲ. ಸೊ ನನಗಿದು ತುಂಬಾ ಇಷ್ಟ. ಬೇಕಾದ್ರೆ 10 ಸರಿ ಮದ್ವೆ ಕಂಟಿನ್ಯೂಸ್ ಉಡು ಅಂತಂದ್ರು ನಾನು ಇದನ್ನ ಆರಾಮಾಗಿ ಉಡ್ತೇನೆ. ಸೂಪರ್ ಸಾರಿ ಇದು. ನಾವು ಏನಂತಂದ್ರೆ ಸೀರೆ ಉಟ್ಕೊಂಡಿದೀವಿ ಹೆವಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ. ಇನ್ನ ಇದು ನಾನು ತೋರಿಸ್ತಾ ಇರೋ ಸೆಕೆಂಡ್ ಸಾರಿ. ಇದು ಫುಲ್ ಗ್ರ್ಯಾಂಡ್ ಇದೆ, ವೈಟ್ ತುಂಬಾ ಅಂತ ಏನಿಲ್ಲ, ಬಟ್ ಇದೆ. ಇದೊಂದು ಸಾರಿ ಒಂದು ಆಲ್ಮೋಸ್ಟ್ ಒಂದು 1/2 ಕೆಜಿ ಗಿಂತ ಜಾಸ್ತಿ ವೈಟ್ ಇರ್ಬೋದು. ವೈಟ್ ಅಂತ ಅಂದ್ರೆ ಅಷ್ಟೇ, 1/2 ಕೆಜಿ ಇದೆಯೋ 1 ಕೆಜಿ ಇದೆಯೋ ಗೊತ್ತಿಲ್ಲ ಸಾರಿ ಅಂತ ವೈಟ್. ಬಟ್ ಈ ಸಾರಿ ಕೂಡ ನನಗೆ ತುಂಬಾನೇ ಇಷ್ಟ. ನಾವು ಸಡನ್ ಆಗಿ ಹೋಗಿ ನಮ್ಮ ಅಮ್ಮ ಅವ್ರು ಕೊಡ್ಸಿದ್ದು ಮದ್ವೆಲಿ. ಇದನ್ನ ಫುಲ್ ಡಾರ್ಕ್ ಮೆರೂನ್ ಅಂದ್ರೆ ಏನ್ ಹೇಳ್ತೀವಿ, ಕುಂಕುಮ ಕಲರ್ ಅಂತಾರಲ್ಲ ಆತರ ಡಾರ್ಕ್ ಮರೂನ್ ಕಲರ್ ನೋಡಿ, ಇಷ್ಟು ಚೆನ್ನಾಗಿದೆ ಸಾರಿ. ಫುಲ್ ಸಾರಿ ಸ್ಟೋನ್ ವರ್ಕ್ ಇದೆ. ಇದನ್ನ ಒಂದ್ 5-6 ಸರಿ ಉಟ್ಟಿದ್ದೀನಿ. ಇದನ್ನು ಕೂಡ ನನಗೆ ತುಂಬಾನೇ ಇಷ್ಟ. ನಾವ್ ಹೇಗ್ ಉಡ್ತೀವಿ ಹಾಗೆ ಕುತ್ಕೊಳ್ಳುತ್ತೆ ಸಾರಿ. ಇದ್ರದ್ದು ಸೆರಗ್ ನೋಡಿ ಈ ತರ ಬಂದಿದೆ, ಫುಲ್ ಚಮ್ಕಿ ವರ್ಕ್, ಸಖತ್ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸೆರಗ್. ನೆಕ್ಸ್ಟ್ ಇದು ನನ್ನ ರಿಸೆಪ್ಷನ್ ಸಾರಿ. ರಿಸೆಪ್ಷನ್ ಗೆ ಗೋಲ್ಡ್ ಕಲರೇ ಬೇಕು ಅಂತ ಆರಿಸ್ಬಿಟ್ಟು ತಗೊಂಡಂತಹ ಸಾರಿ ಇದು. ಸೂಪರ್ ಆಗಿದೆ ಸಾರಿ ಮಾತ್ರ. ಇದು ಕೂಡ ಹೆವಿ ವೇಟ್ ಇಲ್ಲ, ಹಾಗೆ ಫುಲ್ ಸ್ಟೋನ್ ವರ್ಕ್ ಇದೆ. ಫುಲ್ ಸಾರಿ ಸ್ಟೋನ್ ವರ್ಕ್ ಇದೆ ಈ ತರ. ಆಮೇಲೆ ಈ ಸಾರಿ ಏನ್ ಗೊತ್ತಾ, ನಾವ್ ಹೆಂಗೆ ಉಡ್ತೀವಿ ಅದೇ ತರ ಕೂರುತ್ತೆ. ಆಮೇಲೆ ರಿಟರ್ನ್ ಪ್ಲೀಟ್ಸ್ ಎಲ್ಲ ತೆಗೆದ್ರೆ
ಸ್ವಲ್ಪ ಮಾರ್ಕ್ ಉಳಿಯಲ್ಲ. ಇದನ್ನು ಕೂಡ ಪ್ಲೀಟ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ, ಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಫಂಕ್ಷನ್ ಗಳಿಗೆಲ್ಲ ಸಕ್ಕದ ಕಾಣುತ್ತೆ. ಇನ್ನ ನೆಕ್ಸ್ಟ್ ಈ ಸಾರಿ ಗ್ರೇ ಕಲರ್ ಫುಲ್ ಒಂಥರ ಅಂದ್ರೆ ಡಲ್ ಇಲ್ಲ, ಫುಲ್ಲು ಒಂಥರ ಶೈನಿಂಗ್ ಇದೆ, ಗ್ರೇ ಕಲರ್ ವಿತ್ ಪಿಂಕ್ ಬಾರ್ಡರ್, ದೊಡ್ಡ ಬಾರ್ಡರ್ ಬಂದಿದೆ. ಇದು ನನ್ನ ತಂಗಿ ಮದುವೆಯಲ್ಲಿ ತಗೊಂಡಂತಹ ಸಾರಿ ನೋಡಿ. ಇದು ಕೂಡ ತುಂಬಾನೇ ಲೈಟ್ ವೈಟ್ ಇದೆ, ಭಾರ ಇಲ್ಲ, ಕಲರ್ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿದೆ, ಸಖತ್ ಕ್ಲಾಸಿಯಾಗಿ ಕಾಣುತ್ತೆ ಉಟ್ಕೊಂಡ್ರೆ. ನನಗೆ ಇದು ನೋಡಿದ ತಕ್ಷಣ ತುಂಬಾ ಸಾರೀಸ್, ಆಕ್ಚುಲಿ ತುಂಬಾ ಸಾರಿ ಉಡುಗ್ದೆ ನಾನು ನನ್ನ ತಂಗಿ ಮದುವೆ ಟೈಮಲ್ಲಿ. ನಾನು ತುಂಬಾ ಲೈಟ್ ಕಲರ್ಸ್ ಅಷ್ಟು ಇಷ್ಟಪಡಲ್ಲ, ಹಾಗೆ ಸಾರಿ ತಗೊಳ್ಳುವಾಗ ಒಂಥರ ತುಂಬಾನೇ ಇಷ್ಟ ಆಗ್ಬೇಕು, ಅದು ನೋಡಿದ ತಕ್ಷಣ ಇಷ್ಟ ಆಗ್ಬೇಕು, ಅದು ಸೆಕೆಂಡ್ ಥಾಟೇ ಬರಬಾರ್ದು. ಆ ರೀತಿ ಇದ್ರೆ ಮಾತ್ರ ಆರಿಸ್ಕೊಳ್ತೀನಿ. ತುಂಬಾ ಹುಡುಕಿದ ನಂತರ ಸಿಕ್ಕಿದ ಸಾರಿ ಇದು, ಸೊ ಇದನ್ನ ಚೂಸ್ ಮಾಡ್ಕೊಂಡೆ. ಹಾಗೆ ಇದಕ್ಕೆ ನನ್ನ ತಂಗಿನ ಮದುವೆ ಟೈಮಲ್ಲಿ ಅವಳದೇ ಮದುವೆ, ಅವಳೇ ಕುಚ್ಚು ಕಟ್ಟಿ ಕೊಟ್ಲು ನನಗೆ ಮದುವೆ ತಗೊಂಡು, ಸ್ಯಾರಿ ತಗೊಂಡ್ಮೇಲೆ ಮದ್ವೆ ಡೇಟ್ ಬರೋ ಹೊತ್ತಿಗೆ ಅವಳೆ ಕುಚ್ಚು ಕಟ್ಟಿ ಕೊಟ್ಟಿದ್ಲು. ಸೊ ಈ ತರ ಇದೆ ಕುಚ್ಚು, ಸೂಪರ್ ಆಗಿ ಕ್ಲಾಸಿಯಾಗಿ ಕಾಣುತ್ತೆ, ಡಿಫ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್. ಇದು ಅವಾಗ ಹೊಸದಾಗಿ ಬಂದಂತಹ ಕಲರ್ ಕಾಂಬಿನೇಷನ್, ಟ್ರೆಂಡ್ ಅಲ್ಲಿ ಇತ್ತು, ಸೊ ಸೂಪರ್ ಆಗಿದೆ. ಬಟ್ ಇದೇನಂದ್ರೆ ಟಾಪ್ ಅಲ್ಲಿ ಈ ತರ ಸ್ಮಾಲ್ ಬರುತ್ತೆ ಬಾರ್ಡರ್, ಕೆಳಗಡೆ ಮಾತ್ರ ದೊಡ್ಡ ಬಾರ್ಡರ್ ಬರುತ್ತೆ. ಇದು ಕೂಡ ಕಂಪ್ಲೀಟ್ ಲೈಟ್ ವೈಟ್ ಸ್ಯಾರೀಸ್. ಎಲ್ಲ ತೆಗೆದು ಹಿಂಗ್ ಹಾಕ್ತಾ ಇದೀನಿ, ಆಮೇಲೆ ಫೋಲ್ಡ್ ಮಾಡ್ಕೊಳ್ಬೇಕು. ಆಮೇಲೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಟಿದ್ದಂತಹ ಈ ಸಾರಿ, ಸಾಮಾನ್ಯ ಫ್ಲೋರಲ್ ಬಾರ್ಡರ್ ಒಂಥರ ಪ್ಲೈನ್ ಬಾರ್ಡರ್ ಎಲ್ಲ ನೋಡಿ ನನ್ಗೆ ಸ್ವಲ್ಪ ಬೋರ್ ಆಗಿತ್ತು. ಬೇಬಿ ಪಿಂಕ್ ಕಲರ್ ಅಲ್ಲಿ ನನ್ನ ಹತ್ರ ಯಾವ್ದು ಸಿಲ್ಕ್ ಸಾರಿ ಇರ್ಲಿಲ್ಲ, ಅದನ್ನ ತಗೊಳ್ಬೇಕು ಅಂತ ಹೋದಾಗ ಸಿಕ್ತು ಇದು. ಇದನ್ನ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಗೊಂಡಿದ್ದು, ಸ್ಟಿಚ್ ಮಾಡಿಸಿ ಬೀರೊಳಗ್ ಹಾಗೆ ಇಟ್ಟಿದ್ದೆ, ಈ ಸರಿ ಉಡ್ಲೇಬೇಕು ಅಂತಂದ್ಬಿಟ್ಟು ಉಟ್ಕೊಂಡೆ ವರಮಹಾಲಕ್ಷ್ಮಿಗೆ. ಪಿಂಕ್ ಕಲರ್ ವಿತ್ ಪರ್ಪಲ್ ಕಲರ್ ಬಾರ್ಡರ್, ಈ ತರ ಬಾರ್ಡರ್ ಬಂದಿದೆ ನೋಡಿ, ಈ ತರ ಹಿಂಗೆ ಜಿಗ್ಜಾಗ್ ಒಂಥರ ಬೆಟ್ಟ ಗುಡ್ಡ ಎಲ್ಲ ಇರುತ್ತಲ್ಲ, ಈ ತರ ಶೇಪ್ ಅಲ್ಲಿ ಬಾರ್ಡರ್ ಬಂದಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ಯಾರಿ, ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆ, ಆಮೇಲೆ ತುಂಬಾ ಫ್ಲೋರಲ್ ಬಾರ್ಡರ್ ಆತರ ಎಲ್ಲ ಇಲ್ಲ, ಸೂಪರ್ ಆಗಿ ಬಂದಿದೆ, ಸಖತ್ ಸಿಂಪಲ್ ಆಗಿ ಚೆನ್ನಾಗಿದೆ. ಇದು ಕೂಡ ಲೈಟ್ ವೇಟ್ ಇದೆ, ಲೈಟ್ ವೈಟ್ ಇದ್ರೆ ಚೆನ್ನಾಗಿರುತ್ತೆ ಉಡ್ಲಿಕ್ಕೆ ಸಾರಿಗಳು. ಈ ಸಾರಿಗೆ ಮತ್ತೆ ಆಗ್ಲೇ ತೋರಿಸಿದ್ನಲ್ಲ ಗ್ರೇ ಸಾರಿಗೆ, ಇದಕ್ಕೆಲ್ಲ ಡೈಮಂಡ್ ಜುವೆಲ್ರಿ ತರದ್ದು ಜುವೆಲ್ಸ್ ಹಾಕ್ಬೇಕು. ಇದಕ್ಕೆ ಎರಡು ಸೇರಿ ಒಂದ್ ಸೆಟ್ ತಗೊಳ್ಬೇಕು, ತಗೊಂಡಾಗ ನಿಮ್ ಹತ್ರ ತೋರಿಸ್ತೀನಿ. ಇಷ್ಟು ಸಾರಿಗಳು ಇವತ್ತು ನಾನು ಕ್ಲೀನಿಂಗ್ಗೆ ತೆಗ್ದಿಟ್ಕೊಂಡಿರೋದು. ಇನ್ನ ಇದನ್ನೆಲ್ಲ ಹೇಗ್ ಮೇಂಟೈನ್ ಮಾಡೋದು ಅಂತಂದ್ರೆ, ಈಗ ನಾವು ಮನುಷ್ಯರು ಕೂತದ ಜಾಗದಲ್ಲೇ ತುಂಬಾ ಹೊತ್ತು ಕೂತ್ಕೊಂಡ್ರೆ ಏನಾಗುತ್ತೆ, ತುಂಬಾ ಹೊತ್ತು ಬೇಡ, ಜಸ್ಟ್ 1 or 2 hours ನಾವು ಕಾಲೆಲ್ಲ ಫೋಲ್ಡ್ ಮಾಡ್ಕೊಂಡು ಚಕ್ಲು ಬಕ್ಲ ಹಾಕೊಂಡು ಕುತ್ಕೊಂಡ್ವಿ ಅಂದ್ರೆ ಕಾಲೆಲ್ಲ ಹಿಡ್ಕೊಂಡಂಗಾಗತ್ತೆ ಅಲ್ವಾ, ಎದೊಳೋದಿಕ್ಕಾಗಲ್ಲ. ಅದೇ ತರ ಸೀರೆಗಳಲ್ವಾ, ಪಾಪ ಅವಕ್ಕೆ ಜೀವ ಇಲ್ಲ ಅನ್ನೋದ್ ಬಿಟ್ರೆ ಇನ್ನ ಫೋಲ್ಡ್ ಮಾಡಿಟ್ಟಂಗೆ ಆ ಲೈನ್ ಏನಾಗುತ್ತೆ, ಹಾಳಾಗ್ಬಿಡತ್ತೆ ಅಥವಾ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಸೀರೆ ತಗೊಳ್ಳೋ ಟೈಮ್ನಲ್ಲಿ ನನಗೆ ಅಂಗಡಿಯವರು ಹೇಳಿದ್ರು, ಸೀರೆಗಳನ್ನ 3 months ಒಂದ್ಸರಿ ಫೋಲ್ಡಿಂಗ್ ಚೇಂಜ್ ಮಾಡ್ಬೇಕು. ಅಂದ್ರೆ ನಾವು ಈಗ ಈ ತರ ಫೋಲ್ಡ್ ಮಾಡಿ ಇಟ್ಟಿದೀವಿ ಅಂತ ಅಂದ್ರೆ ಅದನ್ನ ತೆಗೆದುಬಿಟ್ಟು ಹಿಂಗೆ ಅಪೋಸಿಟ್ ಅಲ್ಲಿ ಫೋಲ್ಡ್ ಮಾಡಿ ಇಡಬೇಕು. ಇವತ್ತು ನಾನು ಅದಕ್ಕೋಸ್ಕರನೇ ತಗೊಂಡಿದ್ದು, ಸೀರೆಗಳೆಲ್ಲ ಬಿಸಿಲಿತ್ತು ಸ್ವಲ್ಪ ಹಾಕೋಣ ಅಂತಂದ್ಬಿಟ್ಟು, ಬಟ್ ಯಾಕೋ ಸ್ವಲ್ಪ ಮೋಡ ಇದೆ, ಮಳೆ ಬಂದ್ರೆ ಕಷ್ಟ, ಹಾಗಾಗಿ ಹಾಕೋದಿಲ್ಲ, ಬಟ್ ಫೋಲ್ಡಿಂಗ್ ಚೇಂಜ್ ಮಾಡಿ ಇರ್ತೀನಿ ನೋಡಿ. ನಾನು ಈ ರೀತಿ ಅಂದ್ರೆ ಫ್ರಂಟ್ ಅಂಗಡಿಲೆಲ್ಲ ಹೇಗಿರುತ್ತೆ ಆ ರೀತಿ ಇತ್ತು, ಈಗ ಫೋಲ್ಡಿಂಗ್ ಚೇಂಜ್ ಮಾಡ್ಬಿಡ್ತೀನಿ. ಎಲ್ಲಾ ಸೀರೆಗಳದ್ದು ಫೋಲ್ಡಿಂಗ್ ಚೇಂಜ್ ಮಾಡಿ ಇದನ್ನ ಉಲ್ಟಾ ಫೋಲ್ಡ್ ಮಾಡ್ತೀನಿ. ಈ ರೀತಿ ಮಾಡಿ ಇಡೋದ್ರಿಂದ ಸೀರೆಗಳದ್ದು ಫೋಲ್ಡಿಂಗ್ ಚೆನ್ನಾಗಿ ಅಂದ್ರೆ ಮಾರ್ಕ್ ಬೀಳೋದಿಲ್ಲ, ಹಾಗೆ ಸೀರೆಗಳು ಕೂಡ ತುಂಬಾನೇ ದಿವಸ ಚೆನ್ನಾಗಿರುತ್ತೆ. ನೋಡಿ ಈ ತರ ಇತ್ತು, ಬಟ್ ಈಗ ಉಲ್ಟಾ ಮಾಡ್ತಾ ಇದ್ದೀನಿ. ಪ್ರತಿ 3 ತಿಂಗಳಿಗೊಮ್ಮೆ ನಾನು ಎಲ್ಲಾ ಸೀರೆಗಳನ್ನು ರೇಷ್ಮೆ ಸೀರೆಗಳನ್ನ ಈ ರೀತಿ ಚೇಂಜ್ ಮಾಡ್ಬಿಡ್ತೀನಿ. ಇದರಿಂದ ಸೀರೆಗಳು ತುಂಬಾ ದಿವಸ ಬಾಳಿಕೆ ಬರುತ್ತೆ. ಹಾಗೆ ಇಲ್ಲಿ ನೋಡಿ ಲೈನ್ ಕಾಣ್ತಿದೆ ಅಲ್ಲ ಸೆಂಟರ್ ನಿಮಗೆ, ಆ ಲೈನ್ ಅಂದ್ರೆ ಈ ಲೈನ್ ಕಾಣ್ತಿದೆ ಅಲ್ಲ ಈ ಲೈನ್, ಇದಕ್ಕೆ ಅಪೋಸಿಟ್ ಆಗಿ ನಾನು ಚೇಂಜ್ ಮಾಡ್ತೀನಿ. ಈಗ ಅಪೋಸಿಟ್ ಆಗಿ ಫೋಲ್ಡ್ ಮಾಡ್ತಾ, ಈಗ ಇಲ್ಲೂ ಅಷ್ಟೇ, ಇಲ್ಲೊಂದು ಲೈನ್ ಕಾಣ್ತಿದೆ ಅಲ್ಲ ನೋಡಿ, ಈ ಲೈನ್ಗೆ ಅಪೋಸಿಟ್, ಅದು ಮುಂಚೆ ಆತರ ಇತ್ತು ಈಗ ಈ ತರ. ಈಗ ಎಲ್ಲ ಸರಿ ಹೋಯ್ತು,
ಈ ರೀತಿ ಉಲ್ಟಾ ತರ ಕಾಣುತ್ತೆ, ಉಲ್ಟಾ ಪಲ್ಟಾ ಕಾಣಿಸಿದ್ರು ಪರವಾಗಿಲ್ಲ, ನಮ್ಮ ವಾರ್ಡ್ರೋಬ್ ಒಳಗಡೆನೆ ಇರುತ್ತಲ್ಲ, ಯಾರು ಬಂದಲ್ಲಿ ಚೆಕ್ ಮಾಡಿ ನೋಡಲ್ಲ. ಬಟ್ ಸೀರೆಗಳು ಚೆನ್ನಾಗಿರೋದ್ರಿಂದ ಈ ರೀತಿ ಇಟ್ಕೊಳ್ಬಹುದು. ಈ ರೀತಿ ನಾನು ನನ್ನ ಎಲ್ಲಾ ರೇಷ್ಮೆ ಸೀರೆಗಳನ್ನ ಮೇಂಟೈನ್ ಮಾಡ್ತೀನಿ. ಎಸ್ ಫ್ರೆಂಡ್ಸ್, ಈ ಒಂದು ಸಣ್ಣ ಟ್ರಿಕ್ ನಿಮಗೆಲ್ಲ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಯಾರೆಲ್ಲ ಸೀರೆಗಳ ಪ್ರಿಯರಿದ್ದಾರೆ ಹಾಗೆ ಯಾರು ಸೀರೆಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.